ಅಣ್ಣ ನಮಸ್ಕಾರ. ಇದು ನಮ್ಮ ಮನೆಯಲ್ಲಿ ನಡೆದಿರುವ ಒಂದು ಪ್ರಶ್ನಾವಳಿ. ಒಂದು ಇದು ಸಂದರ್ಭದಲ್ಲಿ ನಿಮ್ಮ ಕೆಲವು ವಿಚಾರಧಾರೆಗಳನ್ನ ವಿಚಾರ ಮಂಡಿಸುವ ಒಂದು ಸಂದರ್ಭದಲ್ಲಿ ನಿಮ್ಮ ನೆನಪಿನ ಶಕ್ತಿ ಮುಂದೆ ನನ್ನ ಮಕ್ಕಳು ಕ್ವಶನ್ ಕೇಳಿದ್ರು, ಅಪ್ಪ ಕುಮಾರಣ್ಣ ಎಷ್ಟು ವರ್ಷದ ನೆನಪಿನ ಶಕ್ತಿ ಇಕ್ಕೊಂಡು ಹಾಗೆ ಬಾಯಲ್ಲಿ ಹೇಳ್ತಾರೆ, ಆ ಥರದ್ದು ಏನಾರ ಶಕ್ತಿ ಏನಾರು ಇದ್ದರೆ ನಾನು ಒಬ್ಬ IAS ಆಗ್ಬೋದು. ಕುಮಾರಣ್ಣ ಇದಕ್ಕೋಸ್ಕರ ಏನು ಪ್ರಿಕಾಷನ್ ತೊಗೊಳ್ತಾ ಇದ್ದಾರೆ ಅನ್ನೋ ಒಂದು ಕ್ವಶನ್ ಕೇಳಿದ್ರು. ಯಾವ್ದಾರ ಸಂದರ್ಭ ಇದ್ರೆ ಕೇಳೇ ಕೇಳ್ತೀನಿ ಅಂತ ಹೇಳಿದೆ, ಅದಕ್ಕೆ ಉತ್ತರ ಬೇಕಾಗಿದೆ. ಇಲ್ಲಿ ನೆನಪಿನ ಶಕ್ತಿ ಅಂತಕ್ಕಂಥದ್ದು ಬಹುಶಃ ನಮ್ಮ ತಂದೆಯವರಿಂದ ಬಂದಿರತಕ್ಕಂಥ ಬೆಳವಳಿ. ನನಗೆ ಇವತ್ತು 90 ವರ್ಷ ಆಗಿದೆ ಅವರಿಗೆ. ಮೊನ್ನೆ ಈವನ್ ಆರೋಗ್ಯದ ಸಮಸ್ಯೆಗಳ ನಡುವೆ ನಾವೆಲ್ಲ ಗಾಬರಿ ಆಗಿದ್ದವು, ನೆನಪಿನ ಶಕ್ತಿ ಕಳ್ಕೊಂಬಿಡ್ತಾನೆ ಅಂತೇಳಿ. ಈಗಾಗಲೇ ಮತ್ತೆ ಒಂದು 25 ದಿನಗಳ ಹಿಂದೆ ಮತ್ತೆ ಅವರ ನೆನಪಿನ ಶಕ್ತಿ ನಾವೇನು ಕಾಣ್ತಾ ಇದ್ದೇವೆ, ಕಂಪ್ಯೂಟರ್ ಬ್ರೈನ್ ಅಂತಕ್ಕಂಥ ಮಾತಾಡ್ತೀವಿ ಅವ್ರ ಬಗ್ಗೆ. ಅದು ಅವರು ನನಗೆ ಕೊಟ್ಟಂಥ ಬೆಳವಳಿ ಒಂದು ಕಡೆ. ಅದರ ಜೊತೆಯಲ್ಲಿ ನಾನು ಯಾವುದೇ ಒಂದು ಪತ್ರಿಕೆಗಳನ್ನು ಓದಬೇಕಾದ್ರೆ ಮತ್ತು ದಿನನಿತ್ಯ ನಡೀತಕ್ಕಂಥ ಘಟನೆಗಳನ್ನು ನಾನು ಏನು ಗಮನಿಸ್ತಾ ಇರ್ತೀನಿ ಸೂಕ್ಷ್ಮವಾಗಿ, ಅದು ನನ್ನ ತಲೆಯಲ್ಲಿ ಹಚ್ಚೊತ್ತು ಬಿಡುತ್ತೆ. ಅದು